ಇದು ಮದುವೆ ಆಗದ ಅವಿವಾಹಿತರು ನೋಡಲೇಬೇಕಾದಂತಹ ಸ್ಟೋರಿ. ಸಿಕ್ಕಿದ್ದೆ ಸೀರುಂಡ ಅಂತ ಹೆಣ್ಣು ಉಡ್ಕೊಳ್ಳೋಕೆ ಮುನ್ನ ಹುಷಾರಾಗಿರ್ಬೇಕಾಗುತ್ತೆ. ವಯಸ್ಸು ಮೀರಿದೆ ಅಂತ ಆತುರ ಪಟ್ರೆ ಮಖಮಲ್ ಟೋಪಿ ಬೀಳೋದಂತೂ ಗ್ಯಾರಂಟಿ. ಸಿಕ್ಕಿದ್ದೆ ಸೀರುಂಡ ಅಂತ ಹೆಣ್ಣು ಒಪ್ಕೊಳ್ಳೋಕ್ಕೂ ಮುನ್ನ ಹುಡುಗರು ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ವಯಸ್ಸಾಗೋಗ್ತಾ ಇದೆ ಅಂತ ಹೇಳಿ ಆತುರ ಪಟ್ಟು ಏನಾದರೂ ಹೆಣ್ಣರ ನೋಡಕ್ ಹೋದಂತಹ ಸಂದರ್ಭದಲ್ಲಿ ಮಖಮಲ್ ಟೋಪಿ ಹಾಕೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಹುಷಾರಾಗಿರ್ಬೇಕಾಗುತ್ತೆ. ಇದು ಅಸಲಿ ಮದುವೆ, ನಕಲಿ ಹೆಣ್ಣು, ಪಾಪದ ಹುಡುಗನ ಕಹಾನಿ ಇದು. 8 ಜನ ಬರ್ತಾರೆ, ಹೆಣ್ಣನ್ನ ತೋರಿಸ್ತಾರೆ, ಮದುವೆನೂ ಮಾಡಿಸ್ತಾರೆ. ಮದುವೆಯಾದ 4-5 ದಿನಕ್ಕೆ ಹಣ ಒಡವೆಯೊಂದಿಗೆ ಎಸ್ಕೇಪ್ ಆಗಿದ್ದಾರೆ. ತುಮಕೂರಿನಲ್ಲಿ ಪತ್ತೆಯಾಗಿದೆ ಈಗ ಧೋಖಾ ಮ್ಯಾರೇಜ್ನ ಒಂದು ಕಂಪನಿ. ಈಗ ಹೆಣ್ಣು ಸಿಕ್ತಿಲ್ಲ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ಹೆಣ್ಣು ಹುಡುಕಾಟ ನಡೀತಾ ಇದೆ. ಎಷ್ಟೋ ಕಡೆಗಳಲ್ಲಿ ಹೆಣ್ಣು ಸಿಗ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತದೆ. ಇದರ ಮಧ್ಯದಲ್ಲಿ ಈಗ ನೋಡಿ, ಇದು ಅಸಲಿ ಮದುವೆ, ನಿಜವಾಗ್ಲೂ ಮದುವೆಯನ್ನು ಮಾಡಿಸ್ತಾರೆ, ಆದರೆ ನಕಲಿ ಹೆಣ್ಣು. ಈಗ ಆ ಪಾಪದ ಹುಡುಗ ಪರದಾಡ್ತಾ ಇದ್ದಾನೆ. 8 ಜನ ಸೇರಿಕೊಂಡು ಈ ರೀತಿ ಮಾಡಿರುವಂತಹ ಕಹಾನಿ ಇದು. ಮದುವೆಯ ವಯಸ್ಸು ಮೀರಿದ ಯುವಕರೇ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿದ್ದಾರೆ. ಮದುವೆ ಹೆಸರಲ್ಲಿ ಧೋಖಾ ಮಾಡ್ತಾ ಇದ್ದಂತಹ ತಂಡ ಈಗ ಕಾಕಿ ಪಡೆ ಅವ್ರನ್ನ ಜೈಲಿಗಟ್ಟಿದೆ. ಮದುವೆ ವಯಸ್ಸನ್ನ ಮೀರಿರುತ್ತೆ, ಹೆಣ್ಣನ್ನ ಹುಡುಕ್ತಾ ಇರ್ತಾರೆ, ಅಂಥವ್ರನ್ನೇ ನೋಡಿಕೊಂಡು ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಈ ಗ್ಯಾಂಗ್ ಅನ್ನ ಈಗ ಪೊಲೀಸರು ಕಂಡು ಹಿಡಿದಿದ್ದಾರೆ, ಅವರನ್ನ ಜೈಲಿಗಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ರಾಜ್ಯದ ಹಲವೆಡೆ ಹಲವರನ್ನ ಯಾಮಾರಿಸಿದ ಈ ತಂಡ ಈಗ ಅಂಧರಾಗಿದ್ದಾರೆ. ಇವರು 3 ವರ್ಷದಲ್ಲಿ 5 ಮದುವೆಯನ್ನ ಮಾಡಿಕೊಂಡಿದ್ದಂತಹ ಐನಾತಿಯು ಈಗ ಅರೆಸ್ಟ್ ಆಗಿದೆ. ಆರೋಪಿಗಳ ಬಂಧನದಿಂದ 1 ವರ್ಷದ ಹಿಂದಿನ ಕೇಸ್ ಇತ್ಯರ್ಥ ಆಗಿದೆ. ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದಲ್ಲಿ ಈ ಧೋಖಾ ಮ್ಯಾರೇಜ್ ನಡೆದಿರುವಂಥದ್ದು. ವಯಸ್ಸಾಗಿರುವಂತಹ ಯುವಕರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ಧೋಖವನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಇದು ಅಸಲಿ ಮದುವೆ. ಒಂದು ಗ್ಯಾಂಗ್ ಈ ರೀತಿಯಾದಂತಹ, ವಯಸ್ಸಾಗೋಗಿದೆ, ಹೆಣ್ಣು ಸಿಗ್ತಾ ಇಲ್ಲ ಅಂತ ಯಾರು ಪರದಾಡ್ಕೊಂಡು ಹೆಣ್ಣನ್ನ ಹುಡುಕ್ತಾ ಇರ್ತಾರಲ್ಲ, ಅಂತಹ ಹುಡುಗರನ್ನ ನೋಡಿ ಟಾರ್ಗೆಟ್ ಮಾಡಿ ಈ ಒಂದು ಗುಂಪು ಈ ರೀತಿಯಾದಂತಹ ಧೋಖವನ್ನ ಮಾಡಿದೆ. ನೋಡಿ, 1 ವರ್ಷದ ಹಿಂದೆ ಆಗಿರುವಂತಹ ಮದುವೆಯ ವಿಡಿಯೋವನ್ನ ನಾವು ಗಮನಿಸ್ತಾ ಇದ್ವಿ. ನಿಜಕ್ಕೂ ಮದುವೆ ಮಾಡಿಸ್ತಾರೆ, ಬಟ್ ಅದಾದ್ಮೇಲೆ ನಡೆಯುವಂತಹ ಒಂದು ಕಥೆನೇ ಬೇರೆ ಆಗಿರುತ್ತೆ. ನಂಬ್ಕೊಂಡು ಪಾಪ ಹೆಣ್ಣು ಸಿಕ್ತಲ್ಲ, ಮುಂದೆ ಜೀವನವನ್ನ ಕಟ್ಕೋಬಹುದು ಅಂತ ಹೇಳಿ ಸಂತೋಷದಿಂದ ಮದುವೆ ಮಾಡ್ಕೊಡ್ತಾರೆ. ಅವರೇ ದುಡ್ಡು ಕೊಟ್ಟು, ಒಡವೆ ಕೊಟ್ಟು, ಎಲ್ಲ ಮದುವೆನೂ ಅವರೇ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದಾದ್ಮೇಲೆ ಆಗುವಂತಹ ಸ್ಟೋರಿನೇ ಬೇರೆ ಇರುತ್ತೆ. ನೋಡಿ, ಹುಡುಗಿನ ಗಮನಿಸ್ತಾ ಇದ್ದೀವಿ, ಆತನಿಗೆ 35 ವರ್ಷ ಆಗಿದೆ ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ಹೆಣ್ಣನ್ನ ಹುಡುಕಿರ್ತಾರೆ, ಸಿಕ್ಕಿರೋದಿಲ್ಲ. ಈಕೆಯನ್ನ ಆತ ಮದುವೆ ಆಗ್ತಾರೆ. ಈಕೆನೆ 5 ಮದುವೆಯನ್ನ ಆಗಿರುವಂತಹ ಒಂದು ಹುಡುಗಿ. ಈಗ ಈಕೆ ಕೂಡ ಅಂದರ್ ಆಗಿದ್ದಾಳೆ. ಸೊ ಆಕೆ ಗಮನಿಸ್ತಾ ಇದ್ದೀವಿ ಎಷ್ಟು ನಿಜವಾಗ್ಲೂ ಶಾಸ್ತ್ರೋಕ್ತವಾಗಿ ಮದುವೆಯನ್ನ ಮಾಡಿದ್ದಾರೆ. ಸಿಂಪಲ್ ಆಗಿ ಮಾಡಿದ್ದಾರೆ, ಬಟ್ ಶಾಸ್ತ್ರೋಕ್ತವಾಗಿ ಮದುವೆಯನ್ನ ಮಾಡಿ ಮುಗಿಸಿದ್ದಾರೆ. ಆದ್ರೆ ಈಕೆ 5 ಮದುವೆ ಆಗಿದ್ದಾಳಂತೆ. 37 ವರ್ಷದ ಮಗನಿಗೆ ಹೆಣ್ಣು ಸಿಗ್ತಾ ಇರಲಿಲ್ಲ. ಪಾಪ ಅವರ ತಂದೆ ಪರಿತಪಿಸ್ತಾ ಇದ್ರು, ಬಾಲಾಕ್ಷಯ್ಯ ಪರದಾಟವನ್ನ ಮಾಡ್ತಾ ಇದ್ರು. ಕುಷ್ಟಗಿಯ ಬಸವರಾಜು ಮೂಲಕ ಹುಬ್ಬಳ್ಳಿಯ ಬ್ರೋಕರ್ ಒಬ್ಬ ಪರಿಚಯ ಆಗ್ತಾನೆ. ಕೋಮಲ ಎಂಬ ಹೆಸರಿನಲ್ಲಿ ಹುಡುಗಿಯ ಫೋಟೋವನ್ನ ಕಳಿಸ್ತಾರೆ. ಲಕ್ಷ್ಮಿ ಅಂತ ಹೇಳಿ ಆಕೆ ಫೋಟೋವನ್ನ ಕಳಿಸಿದ್ರು. ಬಳಿಕ ಹುಡುಗಿಯನ್ನೇ ಗಂಡಿನ ಮನೆಗೆ ಕರೆದುಕೊಂಡು ಬಂದು ವಿವಾಹವನ್ನ ಕೂಡ ಮಾಡಿಸ್ತಾರೆ. ಹೆಣ್ಣಿಗೆ 25 ಗ್ರಾಂ ಚಿನ್ನಾಭರಣವನ್ನ ಪಾಲಾಕ್ಷಯ್ಯ ಕುಟುಂಬ ಕೊಟ್ಟಿರುತ್ತೆ. ಹೆಣ್ಣು ತೋರಿಸಿದ ಬ್ರೋಕರ್ ಲಕ್ಷ್ಮಿಗೆ 1.5 ಲಕ್ಷ ಹಣವನ್ನ ಕೂಡ ಕೊಟ್ಟಿರ್ತಾರೆ. ಪಾಪ ಅವ್ರ ಪರಿಸ್ಥಿತಿ ಹೇಗಿರಬಹುದು. ಮದುವೆ ಮುಗಿದ 2 ದಿನದ ನಂತರ ಯುವತಿ ವಾಪಸ್ ಕರೆದುಕೊಂಡು ಹೋಗ್ತಾರೆ. ಸಂಪ್ರದಾಯ ಅಂತ ಹೇಳಿ ಯುವತಿ ಮಾತ್ರ ಆಕೆಯನ್ನ ಕರೆದುಕೊಂಡು ಹೋಗ್ತಾರೆ. ವಾರ ಕಳೆದರೂ ಕೂಡ ಸೊಸೆ ಬರದೇ ಇಲ್ಲ. ಇದನ್ನ ವಿಚಾರಿಸಿದಾಗ ನಿಜವಾದ ಸತ್ಯ ಏನು ಅಂತ ಬಯಲಾಗುತ್ತೆ. 37 ವರ್ಷ ದಾಟಿರುವಂತಹ ಒಬ್ಬ ಯುವಕನಿಗೆ ಹೆಣ್ಣು ಸಿಗ್ತಿರೋದಿಲ್ಲ. ಪಾಪ ಅವರ ತಂದೆ ಕಷ್ಟಪಟ್ಟು ಬ್ರೋಕರ್ನ ಹಿಡಿದು ಅವರಿವ್ರನ್ನ ಹುಡುಕಿ ಹೆಣ್ಣನ್ನ ಹುಡುಕ್ತಾರೆ. ಆಗ ಸಿಗುವಂಥದ್ದೇ ಈಕೆ. ಈಕೆ 5 ಮದುವೆಯನ್ನ ಆಗಿದ್ದಾಳೆ. ಪೂರ್ವ ಅಪರ ಯೋಚನೆ ಮಾಡದೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳದೆ ಹೋದ್ರೆ ನೋಡಿ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ. ಸರ್ ಬನ್ನಿ ಜೊತೆ. ಅವರು ಇಲ್ಲಿ ಬಂದಿದ್ರಲ್ಲ, ನಂಬಿಕೆ ನಾವು ಒಳ್ಳೆ ಜನ ಅಂತ ಹೇಳಿದ್ರಲ್ಲ, ನಂಬಿ ಹಂಗೆ ಮದುವೆ ಮಾಡ್ತೀವಿ. ಅವರು ಇಲ್ಲಿ ಬಂದಿದ್ರಲ್ಲ, ನಂಬಿಕೆ ನಾವು ಒಳ್ಳೆ ಜನ ಅಂತ ಹೇಳಿದ್ರಲ್ಲ, ನಂಬಿ ಹಂಗೆ ಮದುವೆ ಮಾಡ್ತೀವಿ.
ನೋಡಿ, ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮೋಸ ಹೋದಂತವರು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಪ್ರತಿನಿಧಿ ಹರಿಶ್ಚಂದ್ರ ನಾಯಕ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರಿಶ್ಚಂದ್ರ ನಾಯಕ್, ನೋಡಿ, ಈ ರೀತಿಯಾದಂತಹ ಗ್ಯಾಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಅನ್ಸುತ್ತೆ. ಯಾರು ಇವರೆಲ್ಲ, ಎಷ್ಟು ವರ್ಷಗಳಿಂದ ಇದೇ ರೀತಿಯಾದಂತಹ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಆ ಕುಟುಂಬದವರಿಗೆ ಏನು ಹೇಳ್ತಾ ಇದ್ದಾರೆ? ಎಸ್ ಮಾಸ, ಇತ್ತೀಚೆಗೆ ಯಾವ್ಯಾವ ರೂಪದಲ್ಲಿ ಮೋಸ ಮಾಡಲಿಕ್ಕೆ ಜನರು ತೊಡಗಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಯಾಕಂದ್ರೆ ಏನೋ ಅವಿವಾಹಿತ ಪುರುಷರಿರ್ತಾರೆ, ಅಂದ್ರೆ ಒಂದು 35-36 ವರ್ಷ ಆದ್ರೂ ಕೂಡ ಮದುವೆ ಆಗಿರೋದಿಲ್ಲ. ಈ ತರದ ಏನೋ ಯುವಕರನ್ನೇ ಟಾರ್ಗೆಟ್ ಮಾಡುವಂತ ಒಂದು ತಂಡ ಇದೀಗ ತುಮಕೂರಿನ ಗುಬ್ಬಿಯಲ್ಲಿ ಪತ್ತೆ ಆಗಿರುವಂತದ್ದು. ಏನೋ ಪಾಲಾಕ್ಷಯ ಎನ್ನುವಂತ ಒಂದು ಕುಟುಂಬ ಇರುತ್ತೆ, ಅವರ ಮಗನಾದಂತ ಏನೋ ದಯಾನಂದ ಮೂರ್ತಿ ಅನ್ನೋರಿಗೆ ಸುಮಾರು 35-36 ವರ್ಷ ಆದ್ರೂ ಕೂಡ ಮದುವೆ ಆಗಿರೋದಿಲ್ಲ. ಹೀಗಾಗಿ ಅವರ ಕುಟುಂಬ ಸಾಕಷ್ಟು ಹೈರಾಣ ಆಗಿರುತ್ತೆ. ಸಾಕಷ್ಟು ಕಡೆಗಳಲ್ಲಿ ಹೆಣ್ಣನ್ನು ಹುಡುಕಿರ್ತಾರೆ, ತುಂಬಾ ಜನ ಬ್ರೋಕರ್ಸ್ ನ ಕೂಡ ಅವರು ಏನು ಭೇಟಿ ಮಾಡಿರ್ತಾರೆ, ಆದ್ರೂ ಕೂಡ ಎಲ್ಲಿಯೂ ಕೂಡ ಹೆಣ್ಣು ಸಿಗೋದಿಲ್ಲ. ಈಗ ಇರುವ ಒಂದು ಸಂದರ್ಭದಲ್ಲಿ ಏನು ಹುಬ್ಳಿ ಮೂಲದ ಲಕ್ಷ್ಮಿ ಎಂಬಕ್ಕೆ ಒಬ್ರು ಬ್ರೋಕರ್ ಅವರು ಅವರು ಈ ಒಂದು ಕುಟುಂಬಕ್ಕೆ ಪರಿಚಯ ಆಗ್ತಾರೆ. ಆಗ ಏನು ಅಂದ್ರೆ ಅವರು ಇವರ ಏನು ಹೀನಾಯ ಸ್ಥಿತಿಯನ್ನ ನೋಡಿ ಇವರಿಗೆ ಮೋಸ ಮಾಡ್ಬೇಕು ಅಂತೇಳಿ ಈ ಒಂದು ತಂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಕಳೆದ ವರ್ಷ ನವೆಂಬರ್ 11 ಏನು ಈ ಒಂದು ತಂಡ ಅಂದ್ರೆ ಸುಮಾರು 8 ಜನರ ಸಮೇತವಾಗಿ ಹೆಣ್ಣನ್ನು ಕೂಡ ಇವ್ರ ಮನೆಗೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇವ್ರು ಹೇಳ್ತಾರೆ, ಇಲ್ಲ ನಾವು ಹೆಣ್ಣು ನೋಡೋ ಶಾಸ್ತ್ರ ಅಲ್ಲೇ ಬಂದು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಆದ್ರೆ ಅವ್ರು ಒಪ್ಪರಿಲ್ಲ, ನಾವೇ ಹೆಣ್ಣನ್ನು ಕರ್ಕೊಂಡು ಬರ್ತೀವಿ ಅಂತೇಳಿ ಸುಮಾರು 8 ಜನರ ತಂಡ ಗಂಡಿನ ಮನೆಗೆ ಬರುತ್ತೆ. ರಾತ್ರೋರಾತ್ರಿ ಸುಮಾರು ರಾತ್ರಿ 9 ಗಂಟೆ ವೇಳೆಗೆ ಇವರೆಲ್ಲರೂ ಕೂಡ ಸುಮಾರು 8 ಜನ ಒಂದು ಗಾಡಿಯನ್ನ ಮಾಡ್ಕೊಂಡು ಹುಬ್ಳಿಯಿಂದ ಇವ್ರ ಮನೆಗೆ ಬರ್ತಾರೆ. ಏನು ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿರುವಂತ ಅತ್ತಿಗಟ್ಟೆ ಗ್ರಾಮಕ್ಕೆ ಬರ್ತಾರೆ. ಬಂದು ಅವತ್ತೇ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಏನು ಮಾತುಕತೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅದರಲ್ಲಿ ಏನು ಈ ಹುಡುಗಿಗೆ ಅಪ್ಪ ಅಮ್ಮ ಇಲ್ಲ, ಹೀಗಾಗಿ ಈಕೆನ ಚಿಕ್ಕಮ್ಮ ಚಿಕ್ಕಪ್ಪನೇ ಬೆಳೆಸಿದ್ದಾರೆ, ದಯವಿಟ್ಟು ನೀವೆಲ್ಲವನ್ನು ಕೂಡ ನೀವೇ ಖರ್ಚು ಮಾಡ್ಕೊಂಡು ಮದುವೆ ಮಾಡ್ಬೇಕು, ಜೊತೆಗೆ ಬ್ರೋಕರ್ ಆಗಿರುವಂತ ಲಕ್ಷ್ಮಿ ಏನಿದ್ದಾರೆ ಈಕೆಗೂ ಕೂಡ ಸುಮಾರು 1.5 ಲಕ್ಷ ರೂಪಾಯಿ ಕಮಿಷನ್ ಅನ್ನ ಕೂಡ ಕೊಡ್ಬೇಕು ಅನ್ನೋಂತ ಎಲ್ಲಾ ಮಾತುಕತೆ ಆಗತ್ತೆ. ಆ ಸಂದರ್ಭದಲ್ಲಿ ಏನು ದಯಾನಂದ ಮೂರ್ತಿ ಇರ್ಬೋದು ಅಥವಾ ಪಾಲಾಕ್ಷ ಇರ್ಬೋದು ಇವರೆಲ್ಲರೂ ಕೂಡ ಏನು ಹೆಣ್ಣು ಸಿಕ್ಕಿಲ್ಲ ಅನ್ನುವಂತ ಏನು ಇದ್ರಲ್ಲಿ ಬೇಜಾರದಲ್ಲಿ ಇರ್ತಾರೆ. ಹೀಗಾಗಿ ಕೊನೆಗೆ 1.5 ಲಕ್ಷವನ್ನು ಕೊಟ್ಟು ಹೆಣ್ಣು ಹುಡುಗಿಗೆ ಚಿನ್ನ ಒಡವೆ ಎಲ್ಲವನ್ನು ಹಾಕಿ ಮದುವೆ ಮಾಡ್ಕೊಳ್ಳು ಕೂಡ ಒಪ್ಕೋತಾರೆ. ಹೀಗಾಗಿ ಮಾರನೇ ದಿನ ಬೆಳಗ್ಗೆನೆ ಅದೇ ಊರಿನ ಒಂದು ದೇವಸ್ಥಾನದಲ್ಲಿ ಮದುವೆಯನ್ನ ಕೂಡ ಮಾಡಲಾಗುತ್ತೆ. ಸುಮಾರು 3-4 ದಿನದವರೆಗೂ ಕೂಡ ಹುಡುಗಿ ಅವರ ಮನೆಯಲ್ಲೇ ಇರ್ತಾರೆ, ಮನೆಯಲ್ಲೇ ಇಟ್ಕೊಂಡು ಯಾವುದೇ ಅನುಮಾನ ಕೂಡ ಬರೋಲ್ಲ. ಆ ರೀತಿಯಾಗಿ ಅವಳು ಅವರ ಮನೆಯಲ್ಲಿ ಸಂಸಾರವನ್ನು ಕೂಡ ನಡೆಸ್ತಾರೆ. ಆದ್ರೆ ಒಂದು 3-4 ದಿನ ಆದ ನಂತರ ಆಕೆ ತನ್ನ ತವರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ. ಆಗ ಮಾವನೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರದಲ್ಲಿ ಒಂದು 3-4 ದಿನ ಬಿಟ್ಟು ವಾಪಸ್ ಕಳಿಸ್ತೀವಿ ಅಂತ ಹೇಳಿ ಏನು ಇವರೆಲ್ಲ ಹೇಳ್ತಾರೆ. ಹೀಗಾಗಿ ಅವರು ಅದನ್ನ ನಂಬ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಆದ್ರೆ ಸುಮಾರು 1 ವಾರ ಆದ್ರೂ 1-10 ದಿನ ಆದ್ರೂ ಕೂಡ ವಾಪಸ್ ಬರೋದೇ ಇಲ್ಲ. ಹೀಗಾಗಿ ಪದೇ ಪದೇ ಕಾಲ್ ಮಾಡ್ಲಿಕ್ಕೆ ಕೂಡ ಟ್ರೈ ಮಾಡ್ತಾರೆ. ನಂತರ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೀಗಾಗಿ ನಂತರ ಇವರು ಹುಬ್ಳಿಗೆ ಕೂಡ ಹೋಗಿ ಹುಬ್ಳಿಯ ಸಿದ್ಧಾರೂಢ ಮಠದ ಬಳಿ ಹೋಗಿ ಅಲ್ಲಿ ಇಂದ ಮತ್ತೆ ಫೋನ್ ಮಾಡಿ ಅಲ್ಲಿಗೆ ಬರ್ಲಿಕ್ಕೆ ಹೇಳ್ತಾರೆ. ಈ ಸಂದರ್ಭದಲ್ಲೂ ಕೂಡ ಅವರು ಬರೋದೇ ಇಲ್ಲ. ನಂತರ ಇವರಿಗೆ ಇವರು ತಮ್ಗೆ ಮೋಸ ಮಾಡಿರೋದು ಗೊತ್ತಾಗುತ್ತೆ. ಹೀಗಾಗಿ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದೂರನ ಕೂಡ ದಾಖಲಿಸಿರುವಂತದ್ದು. ಈಗ ಗುಬ್ಬಿ ಪೊಲೀಸರು ಸುಮಾರು 1 ವರ್ಷದ ಬಳಿಕ 4 ಜನರನ್ನ ಬಂಧಿಸಿರುವಂತದ್ದು. ಏನು ಈ ವಧು ಏನು ಹೆಣ್ಮಗಳ ಮದುಮಗಳ ರೀತಿಯಲ್ಲಿ ಏನು ಕಾಣಿಸ್ಕೊಂಡಿದ್ಲು ಆಕೆ ಲಕ್ಷ್ಮಿ ಇರ್ಬೋದು, ಜೊತೆಗೆ ಬ್ರೋಕರ್ ಆಗಿರುವಂತ ಲಕ್ಷ್ಮಿ, ಇನ್ನೊಬ್ರು ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪನ ಪಾತ್ರಧಾರಿಯಾಗಿದ್ದಂತ ಇನ್ನಿಬ್ಬರನ್ನ ಕೂಡ ಪೊಲೀಸರು ಇದೀಗ ಬಂಧಿಸಿರುವಂತ ಜೊತೆಗೆ ಅವರನ್ನ ಜೈಲಿಗಟ್ಟಿರುವಂತದ್ದು ಮಾನಸ. ಓಕೆ, ಥ್ಯಾಂಕ್ ಯು ಹರಿಶ್ಚಂದ್ರ ನಾಯಕ್, ನಿಮ್ಮೆಲ್ಲ ಡೀಟೇಲ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.